मोटरसाइकिल गैंग और सोने की चैन उड़ाने वाले आरोपी गिरफ्तार। जिला पुलिस अधिकारी अनुपम अग्रवाल ने पत्रकारों से बात करते हुए आज बीजापुर में होने वाले मोटरसाइकिल चोरी और महिलाओं के गले से सोने की चैन उड़ाने वाले गैंग को गिरफ्तार कर लिया है। दो अलग अलग मामलों की जानकारी देते हुए बीजापुर के एसपी, एडिशनल एसपी, डीएसपी और सीपीआई के नेतृत्व में एक कार्याचरण करके मोटरसाइकिल गैंग को अरेस्ट किया गया है। चोरों की तलाश में मौजूद पुलिस वाले जब 14 फरवरी सुबह 4 बजे दो लोगों ने अथनी रास्ते से आते हुए पुलिस की नज़र से बचने के लिए मोटरबाइक छोड़कर भागने की कोशिश कर रहे 20 साल संदीप काटकर और 20 साल सुंदर क्षत्रिय नामी युवकों को थाने ले जाकर पूछताछ की गई तो दोनों ने अपना गुनाह कबूला है। उनसे कुल 7,60,000 कीमत के 7 बाइक, 3 बीजापुर और 4 महाराष्ट्र की मोटरसाइकिल को पुलिस ने जब्त किया है और उसी तरह सोने की चैन उड़ाने वाले खतरनाक ईरानी गैंग को दबोचते हुए गुलाम ईरानी, निसार ईरानी, इरफान ईरानी और इनायत ईरानी नामी आरोपियों को गिरफ्तार करके उनके पास कुल 150 ग्राम सोना, चोरी के लिए इस्तेमाल किए गए दो मोटरसाइकिल और कुल 7,00,000 की चीज़ें उनसे बरामद की गई हैं। अरे ತಮ್ಮೆಲ್ಲರಿಗೂ ಗೊತ್ತಿರ್ತದೆ, ಬಿಜಾಪುರ ಸಿಟಿ ಮತ್ತು ಸುತ್ತಮುತ್ತ ಕಳೆದ ಸುಮಾರು ಟೈಮಿಂದ ಸರಗಳತನ ರಿಪೋರ್ಟ್ ಆಗ್ತಾ ಇತ್ತು ಮತ್ತು ಇದು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿ ಇದು ಟೆನ್ನಿಕಾಸ್ ಪತ್ತೆ ಆಗಲೇಬೇಕು ಮತ್ತು ಇನ್ನು ಮುಂದಿನ ಭವಿಷ್ಯದಲ್ಲಿ ಈ ಸರಗಳತನದಿಂದ ಹೆಣ್ಮಕ್ಳಿಗೆ ಏನು ಮಾನಸಿಕ ತೊಂದರೆ ಆಗ್ತದೆ, ನೋವು ಆಗ್ತದೆ, ಅದು ಸ್ಟಾಪ್ ಆಗಬೇಕು, ಅದು ನಮ್ಮ ಪ್ರೈಮ್ ಡ್ಯೂಟಿ ಅಂತ ನಾವು ಅಂದ್ಕೊಂಡು ನಮ್ಮ ಅಡಿಷನಲ್ ಎಸ್ ಪಿ ರಾಮ್ ಹರಿಸಿದ್ದಿ ಮತ್ತು ಡಿವೈಎಸ್ಪಿ ಶ್ರೀ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಸುಮಾರು ತಂಡಗಳದು ರಚನೆ ಮಾಡಿತ್ತು. ಈ ತಂಡಗಳು ಸುಮಾರು ದಿವಸದಿಂದ ಮಾಹಿತಿ ಆಧಾರದ ಮೇಲೆ ಬೇರೆ ಬೇರೆ ಕಡೆ ರೇಡ್ ಮಾಡ್ತಾಯಿದ್ರು ಮತ್ತು ತಪಾಸಣೆ ಮಾಡ್ತಾಯಿದ್ರು. ಸೊ ಈ ನಿಟ್ಟಿನಲ್ಲಿ ಕಳೆದ ರಾತ್ರಿ ನಮಗೆ ಒಂದು ಮಹತ್ವಪೂರ್ಣ ಒಂದು ಸಕ್ಸಸ್ ಸಿಕ್ಕಿತ್ತು. ನಮ್ಮ ಶೋಲಾಪುರ್ ನಾಕ ಕಡೆ ಸಿ ಪಿ ಐ ಗೋಲ್ಗುಂಬ ಶ್ರೀ ಬಸವರಾಜ್ ಮುಖರ್ತಿಯಾಲ್ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದರ್ಶ್ ನಗರ್ ಅವರು ಅಲ್ಲಿ ತಪಾಸಣೆ ಮಾಡ್ತಾಯಿದ್ರು. ಆವಾಗ ಶೋಲಾಪುರ್ ಕಡೆಯಿಂದ ಇಬ್ಬರು ಬೈಕ್ ಸವಾರ ಅವರು ಧಾರವಾಡ ಕಡೆ ಹೋಗ್ತಾಯಿದ್ರು. ಆವಾಗ ಐ ಎಮ್ ವಿ ಕೇಸ್ ನಾವು ಹಾಕುವಾಗ ಚೆಕ್ ಮಾಡಿದ್ದೀವಿ. ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಪಾಸಿಟಿವ್ ಇರಲಿಲ್ಲ, ಸ್ವಲ್ಪ ಮುಖ ಮೇಲೆ ಗಾಬರಿ ಇತ್ತು. ಸೊ ಆವಾಗ ನಮ್ಮ ಬಸವರಾಜ್ ಇನ್ಸ್ಪೆಕ್ಟರ್ ಅವರು ಸ್ವಲ್ಪ ವಿಸ್ತೃತವಾಗಿ ಅವ್ರಿಗೆ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡುವಾಗ ನಾವು ಅವ್ರಿಗೆ ಬಾಡಿದು ತಪಾಸಣೆ ಮಾಡಿದಾಗ ಅವ್ರ ಹತ್ರ ಒಂದು 2 ಚೈನ್ ಮತ್ತು ಒಂದು 1/2 ಮಂಗಲಸೂತ್ರ ಅವ್ರ ಪಾಕೆಟಲ್ಲಿ ಸಿಕ್ತು ನಮಗೆ. ಸೊ ಅದು ನೋಡಿ ಏನ ರಾತ್ರಿಗೆ ಈ ಮಂದಿ ಯಾಕೆ ಗೋಲ್ಡ್ ಐಟಮ್ಸನ್ನು ಪಾಕೆಟಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ತುಂಬ ಸಂಶಯ ಬಂತು. ಪೊಲೀಸ್ ಸ್ಟೇಷನಲ್ಲಿ ಕರೆದು ವಿಚಾರಣೆ ಮಾಡಿದ ನಂತರ ನಮಗೆ ಅವ್ರದ್ದು ಮಾಹಿತಿ ಗೊತ್ತಾಯಿತು. ಒಬ್ಬ ಬೈಕ್ ರೈಡರ್, ಅವರು ಹೆಸರು ಗುಲಾಮ್ ಅಲಿ, ಅವರು ಬೀದರ್ ಕಡೆಯಿಂದ ಮನುಷ್ಯ, ಮತ್ತು ಇನ್ನೊಬ್ಬ ಅವ್ರ ಜೊತೆಗೆ ಮೊಹಮ್ಮದ್ ನಿಸಾರ್, ಅವರು ಸೋಲಾಪುರ್ ವಾಸಿ. ಅವರಿಬ್ಬರೂ ಸುಮಾರು ಟೈಮಿಂದ ಸರಗಳತನ ಮಾಡ್ತಾಯಿದ್ರು. ಸೊ ನಾವು ಇನ್ನೂ ಸ್ವಲ್ಪ ಅವ್ರ ಮೇಲೆ ಇನ್ಕ್ವೈರಿ ಮಾಡಿದ ನಂತರ ಅವರು ಇಬ್ಬರು ಸಹಯೋಗಿದು ಹೆಸರು ಕೂಡ ಹೇಳಿದ್ದಾರೆ. ಅವರು
ನಮ್ಮ ಬಿಜಾಪುರ್ ಸಿಟಿಯಲ್ಲಿ ಇರಾನಿ ಕಾಲೋನಿಯಲ್ಲಿ ಇಬ್ಬರು ನಿಸಾರ್ ಮತ್ತು ಇನ್ನೊಬ್ಬ ಮಹಮೂದ್ ಅವ್ರದ್ದು ಕೂಡ ಹೆಸರು ಹೇಳಿದರು. ನಾವು ನಮ್ಮ ಟೀಮ್ ಕೂಡಲೇ ಅವರಿಗೆ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ನಾಲ್ಕು ಜನ ಆರೋಪಿಗಳಿಂದ ಸುಮಾರು ಒಂದು ಹಳೆ 7 ಪ್ರಕರಣಗಳು ಪತ್ತೆ ಆಗಿದೆ. ಒಂದು ಸುಮಾರು 150 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ ಮತ್ತು 2 ಬೈಕ್ ರಿಕವರಿ ಆಗಿದೆ. 7 ಲಕ್ಷ ವರ್ತ್ ಮೆಟೀರಿಯಲ್ ರಿಕವರಿಯಿಂದ ಕಳೆದ ವರ್ಷ ನಮ್ಮ ಬಿಜಾಪುರ್ ಸಿಟಿದಲ್ಲಿ ಏನೇನು ಸರಗಳತನ ಕೇಸಸ್ ದಾಖಲಾಗಿತ್ತು ಎಲ್ಲ ಪತ್ತೆ ಆಗಿದೆ. ಈ ನಿಟ್ಟಿನಲ್ಲಿ CPI ಗೋಲ್ಗುಂಬ ಶ್ರೀ ಬಸವರಾಜ್ ಮುಖರ್ತಿಯಾಲ್ ಅವ್ರದ್ದು ಟೀಮ್ ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಇದು ಎಲ್ಲ ಮಾರ್ಗದರ್ಶನ ಅಡಿಷನಲ್ SP ಶ್ರೀ ರಾಮ್ ಸಿದ್ದಿ ಮತ್ತು ಲಕ್ಷ್ಮೀ ಅವರು ಕೊಟ್ಟಿದ್ದಾರೆ. ನಾನು ಜಿಲ್ಲಾ ಪೊಲೀಸ್ ವೃತ್ತಿಯಿಂದ ಅವರಿಗೆ ಅಭಿನಂದಿಸ್ತೇನೆ. ಅದೇ ರೀತಿ ಇನ್ನೊಂದು ಮಹತ್ವಪೂರ್ಣ ಕೇಸ್ ನಿನ್ನೆ ರಾತ್ರಿ ಪತ್ತೆ ಆಯಿತು. CPI ಟೌನ್ ರವೀಂದ್ರ ನಾಯ್ಕವಾಡಿ ಅವರು ಕೂಡ ಈ ಸರಗಳತನ ಕೇಸ್ ಪತ್ತೆ ಮಾಡುವಾಗ ಅವರು ಬೇರೆ ಕಡೆ ನಾಕ ಹಾಕಿ ತಪಾಸಣೆ ಮಾಡ್ತಾಯಿದ್ರು. ಅವ್ರ ಜೊತೆಗೆ ಗೋಲ್ಗುಂಬಜ್ PSI ಕೂಡ ಜೊತೆಗಿದ್ದರು. ಸೊ ಆ ಟೈಮಲ್ಲಿ ಅಥನಿ ನಾಕ ಹತ್ರ ಇಬ್ಬರು ಬೈಕ್ ಸವಾರ ಅವರು ಪೊಲೀಸ್ಗೆ ನೋಡಿ ಅವರು ತಪ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ನಮ್ಮ ಅವರು ಅವ್ರಿಗೆ ಚೇಸ್ ಮಾಡಿ ಹಿಡಿದಿದ್ದಾರೆ. ಸೊ ಆವಾಗ ಇವ್ರದ್ದು ಬೈಕ್ ಒಂದು ಪ್ಯಾಷನ್ ಪ್ರೂ ಬೈಕ್ ಇತ್ತು, ಜೊತೆಗೆ ಒಂದು KTM ಬೈಕ್. ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ನಕಾರಾತ್ಮಕ ಇತ್ತು ಮತ್ತು ಆ ಮುಖಮಲ್ಲಿ ತುಂಬ ನಂಗೆ ಗಾಬರಿ ಇತ್ತು. ಪೊಲೀಸ್ ನೋಡಿ ಯಾಕೆ ಗಾಬರಿ ಆಯಿತು, ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಇರಲಿಲ್ಲ. ಸೊ ಮತ್ತೆ ನಮ್ಮ ತಂಡವರು ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಬಂದು ವಿಚಾರಣೆ ಮಾಡಿದ್ದಾರೆ. ಸೊ ಅವರು ಮೂಲ ದಾಖಲಾತಿಗಳು ಇರಲಿಲ್ಲ ಮತ್ತು ಮುಂದಿನ ತನಿಖೆ ಮಾಡಿದ ನಂತರ ಅವರು ಹೌದು ಇದು ನಾವು ಕಳ್ತನ ಮಾಡಿದ್ದು ಬೈಕ್ಸ್ ನಾವು ಬೇರೆ ಕಡೆ ಡಿಸ್ಪೋಸ್ ಮಾಡಲಿಕ್ಕೆ ಹೋಗ್ತಾಯಿದ್ವು. ಸೊ ಅವರು ಈ ಕೇಸಸ್ ಬಗ್ಗೆ ಒಪ್ಕೊಂಡಿದ್ದರು. ಮತ್ತು ನಾವು ಅವರು ಅದೇ ರೀತಿ ಹಿಂದಿನ ಕೂಡ ಕಳ್ತನ ಮಾಡಿರ್ಬೋದು. ಸೊ ನಾವು ತನಿಖೆ ಮಾಡಿದ್ದೀವಿ. ತನಿಖೆ ಮಾಡಿದ ನಂತರ ಅವರಿಂದ ನಮಗೆ 4 ರಾಯಲ್ ಎನ್ಫೀಲ್ಡ್ ಬೈಕ್, 2 ಪ್ಯಾಷನ್ ಪ್ರೂ ಬೈಕ್, 1 KTM ಬೈಕ್ ಪತ್ತೆ ಆಯಿತು. ಸೊ ಇಬ್ಬರು ಆರೋಪಿ ಇವರು ಲೋಕಲ್ ಮಂದಿ, ಸಂದೀಪ್ ಮತ್ತು ಸುಂದರ್. ಸೊ ಅವರಿಂದ ಈ ಸುಮಾರು 3 ಕ್ರೈಮ್ ಪತ್ತೆ ಆಗಿದೆ ಮತ್ತು 760,000 ವರ್ದು ನಮಗೆ ರಿಕವರಿ ಆಗಿದೆ. ಸೊ ಈ ಕ್ರೈಮಲ್ಲಿ ಕೂಡ ನಮ್ಮ ಅಡಿಷ್ನಲ್ SP ಶ್ರೀ ರಾಮಹರಿ ಸಿದ್ದಿ ಅವರು, DYSP ಲಕ್ಷ್ಮೀನಾರಾಯಣ್ ಮತ್ತು CPI ಶ್ರೀ ರವೀಂದ್ರ ನಾಯ್ಕವಾಡಿ ಅವ್ರ ತಂಡ ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾನು ಜಿಲ್ಲಾ ವೃತ್ತಿಯಿಂದ ಅಭಿನಂದಿಸ್ತೇನೆ ಮತ್ತು ಎಲ್ಲರಿಗೆ ನಾನು ಜಿಲ್ಲಾ ಪೊಲೀಸರಿಂದ ಕ್ಯಾಶ್ ರಿವಾರ್ಡ್ ಮತ್ತು ಅಪ್ರಿಷಿಯೇಷನ್ ಲೆಟರ್ ಕೂಡ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. आपकी सुविधा के लिए हमने बनाया Bnewsnation ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज देखने के साथ साथ आप देश भर की न्यूज पढ़ भी सकते हैं, कन्नड़ा और उर्दू जबान में। तो जाइए प्ले स्टोर में और अभी भी Bnewsnation ऐप को डाउनलोड कीजिए देश भर की खबरों को देखने के लिए।